ಬೆಂಗಳೂರಿನಲ್ಲಿ ನಡೆದ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಮೈಸೂರು ಸ್ಪರ್ಧಿ ನಿಖಿಲ್ ದಾರುಣ ಸಾವನ್ನಪ್ಪಿದ್ದಾರೆ ದಿಢೀರೆಂದು ಇದೀಗ ಆಘಾತಕ್ಕೆ ಒಳಗಾಗಿದ್ದ ಕುಟುಂಬಸ್ಥರ ಕಣ್ಣೀರು ಇದೀಗ ಬ್ಯಾಡ್ ನ್ಯೂಸ್ ಒಂದು ಒಳಬಿದ್ದಿದೆ ವೀಕ್ಷಕರೇ ಬನ್ನಿ ಏನಾಗಿದೆ ಎಂಬುದರ ಸಂಪೂರ್ಣ ವಿಡಿಯೋ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮುಕ್ಲಿ ವೀಕ್ಷಕರೇ ನಿಖಿಲ್ ಅವರನ್ನ ಕೂಡಲೇ ಹತ್ತಿರದ ಆಸ್ಪತ್ರೆಯೊಂದಕ್ಕೆ ಸಾಗಿಸಲಾಗುತ್ತಿತ್ತು ಎರಡು ದಿನಗಳ ಕಾಲ ಕೋಮ ವ್ಯವಸ್ಥೆಯಲ್ಲಿದ್ದ ಬಳಿಕ ಜುಲೈ ಹನ್ನೆರಡರಂದು ಅವರು ಕೊನೆಯ ಸೆರಳಿರುತ್ತಾರೆ ಬೆಂಗಳೂರಿನಲ್ಲಿ ನಡೆದ ಕಿಕ್ ಬಾಕ್ಸಿಂಗ್ ಕ್ರೀಡೆ ಜನಪ್ರಿಯ ಕೊಡುತ್ತಿರುವುದು ನಿಜವಾದರೂ ಆದರೂ ಅದು ಬಹಳ ಅಪಾಯಕಾರಿ ಆಟ ಅನ್ನೋದು ಸುಳ್ಳಲ್ಲ ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಜುಲೈ ಹತ್ತರಂದು ಬೆಂಗಳೂರಿನ ಕೆಂಗೇರಿಯಲ್ಲಿ ಆಯೋಜಿಸಲಾಗಿದ್ದ ಸ್ಪರ್ಧೆಯಲ್ಲಿ ಮೈಸೂರು ಮೂಲದ ಸ್ಪರ್ಧಿ ವರ್ಷದ ವಯಸ್ಸಿನ ನಿಖಿಲ್ ಸಾವನ್ನಪ್ಪಿದ್ದಾರೆ ಹೆದುರಾಳಿಯು ನಿಖಿಲ್ ಮುಖದ ಮೇಲೆ ಪಂಚ್ ಮಾಡಿದಾಗ ಅವರು ರಿಂಗ್ನಲ್ಲಿ ಕುಸಿದು ಬಿದ್ದು ಕೋಮಾಚ್ಗೆ ಜಾರುತ್ತಾರೆ ಈ ದೃಶ್ಯ ಮೊಬೈಲ್ ಫೋನ್ನೊಂದಲ್ಲಿ ಸೆರೆಯಾಗಿದೆ ಮೊಬೈಲ್ನಲ್ಲಿ ಫೋನ್ ಸೆರೆಯಾಗಿದ್ದು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಆದರೆ ನಿಖಿಲ್ ಅವರನ್ನ ಕೂಡಲೇ ಹತ್ತಿರದ ಆಸ್ಪತ್ರೆ ಹೊಂದಕ್ಕೆ ಸಾಗಿಸುತ್ತಿದ್ದರೂ ಎರಡು ದಿನಗಳ ಕಾಲ ಕೋಮ ವ್ಯವಸ್ಥೆಯಲ್ಲಿದ್ದ ಬಳಿಕ ಜುಲೈ ಹನ್ನೆರಡರಂದು ಅವರು ಕೊನೆ ಆದರೆ ಅವರ ಕುಟುಂಬ ಇದೀಗ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ ಏಕಾಏಕಿ ಈ ಒಂದು ದೃಶ್ಯ ನೋಡಿದ್ರೆ ಎಂತವರಿಗೂ ಕೂಡ ಶಾಕ್ ಎನ್ನುತ್ತದೆ ವೀಕ್ಷಕರ ಕಿಕ್ ಬಾಕ್ಸಿಂಗ್ ಎಂಬುದು ನಿಜವಾಗ್ಲೂ ಒಂದು ರೀತಿಯ ಅಪಾಯಕಾರಿ ಆಟ ಅನ್ನುವುದು ಸುಳ್ಳಲ್ಲ ಆದರೆ ಇದೀಗ ಒಂದು ಕಿಕ್ ಬಾಕ್ಸಿಂಗ್ ಕ್ರೀಡೆಯ ನಿಖಿಲ್ ದಾರುಣ ಸಾವನ್ನೊಪ್ಪಿದ್ದು ಅಭಿಮ ಅವರ ಸ್ನೇಹಿತರಿಗೆ ಹಾಗೂ ಕುಟುಂಬಸ್ಥರಿಗೆ ತುಂಬಾ ನೋವಿನ ಸಂಗತಿ ಅಂತಲೇ ಹೇಳಬಹುದು ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು